ಎಲ್ಲಿ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಇದು ನಿರೀಕ್ಷೆ ಇತ್ತು ನಾವೇನು ಗೆಲ್ತೀವಿ ಅಂತಿರ್ಲಿಲ್ಲ ನಾವು ಒಂದು ನಾಲ್ಕೈದು ಗೆಲ್ಲಬಹುದು ಅಂತ ಲೆಕ್ಕಾಚಾರ ಇತ್ತು ಅದು ಬರಲಿಲ್ಲ ಜನಗಳು ಮತ್ತೆ ಕೇಜ್ರಿವಾಲ ಅವರ ಆಪ್ ಪಾರ್ಟಿನ ತರಬೇಕು ಅಂತೇಳಿ ದಿಲ್ಲಿ ಅವರು ತೀರ್ಮಾನ ಮಾಡಿದಾಗಿದೆ ಅಂತ ನಮಗೇನು ನಮ್ಗೆ ಹಿನ್ನಡೆ ಆಗಿದೆ ದೊಡ್ಡ ಹಿನ್ನಡೆ ಆಗಿದೆ ಎಷ್ಟು ತೀರ್ಪು ಕೊಟ್ಟಿದ್ದಾರೆ ಆಪ್ ಪಾರ್ಟಿ ಅವರು ಕೊಟ್ಟಿದ್ದಾರೆ ಆದರೆ ಬಿ ಜೆ ಪಿಯವರು ಕೇಂದ್ರದ ಸರ್ಕಾರ ಇಟ್ಟುಕೊಂಡು ಎಲ್ಲ ರಿಸೋರ್ಸಸ್ ಇಟ್ಟುಕೊಂಡು ಗೌರ್ಮೆಂಟ್ ದಿಲ್ಲಿನಲ್ಲೇ ಇರೋದು ಅವ್ರ ಸರ್ಕಾರ ಎಲ್ಲ ಚೀಫ್ ಮಿನಿಸ್ಟರ್ಗಳು ಎಲ್ಲ ಎಂ ಪಿಗಳು ಮಾಡಿ ಅವನು ಯಾರೋ ದಿಲ್ಲಿ ಬಿ ಜೆ ಪಿ ಅಧ್ಯಕ್ಷ ನಾವೇ ಬಂದೀವಿ ಅಧಿಕಾರಕ್ಕೆ ಅಂತ ಇವತ್ತು ಹೇಳ್ತಾ ಇದ್ದಪ್ಪ ಎಲ್ಲ ಕರೆಸ್ಬಿಟ್ಟು ಉಳಿದ ಏನೋ ಗೊತ್ತಿಲ್ಲ ನಮಗೆ ಇವತ್ತು ಹೇಳ್ತಿದ್ರು ನೋಡಿ ಇನ್ನೂ ಬಂದ್ಬಿಟ್ರೆ 23 ಇದೆ ಒಂದು ಒತ್ತಡ ಬಂದ್ಬಿಟ್ರೆ ಆಗ್ಬಿಡ್ತದೆ ಅಂತ ಹೇಳ್ತಿದ್ದಾರೆ ಇದು ಬಿ ಜೆ ಪಿಯವರು ಕಳೆದ ಲೋಕಸಭಾ ಚುನಾವಣೆ ಆದಮೇಲೆ ನಡೆದಂತೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಸೋಲ್ತಾ ಇದ್ದಾರೆ ಅವರ ಹಿಂದುತ್ವ ವರ್ಕ್ ಆಯ್ತಾ ಇಲ್ಲ ಈಗ ಯಾಕಂತಂದರೆ ಒಂದು ಕೇಜ್ರಿವಾಲ ಸರ್ಕಾರ ಕೆಲಸ ಮಾಡಿತ್ತು ಅದರ ಬಗ್ಗೆ ಎರಡನೇ ಮಾತಿಲ್ಲ ಮತ್ತು ದೇಶದ ಎಕಾನಮಿ ಬಗ್ಗೆ ಜನ ಕೂಡ ಎಲ್ಲಿ ಅಂತ ಕಷ್ಟಪಟ್ಟಂಥ ಯೋಚನೆ ಮಾಡ್ತಾರೆ ಹಾಗಾಗಿ ಬಿ ಜೆ ಪಿಗೆ ವಿರುದ್ಧವಾಗಿ ಜನ ವೋಟ್ ಹಾಕಿದ್ದಾರೆ ಸೊ ಅವರು ಬಿ ಜೆ ಪಿಗೆ ವಿರುದ್ಧ ಮಾಡುವಾಗ ಯಾರು ವೋಟ್ ಹಾಕಬೇಕು ಆ ಪಾರ್ಟಿಗೆ ವೋಟ್ ಹಾಕಿದ್ದಾರೆ